ಒಳ್ಳೆ ಸ್ಕೋರ್ ಮಾಡಿದ್ದೀನಿ, ಹಾಗಾಗಿ ಮ್ಯಾಥ್ಸ್ನಲ್ಲಿ ನಂದು ಬೋರ್ಡ್ ಎಕ್ಸಾಮ್ನಲ್ಲಿ ಮ್ಯಾಥ್ಸ್ 100 out of 100 ಇವೆ. ಈ ಜಿಲ್ಲೆಗೆ ಒಂದು 5ನೇ 6ನೇ ಸ್ಥಾನ ಪಡೆಯುವುದರ ಮೂಲಕವಾಗಿ ಮತ್ತು ತಾಲೂಕಕ್ಕೆ ಪ್ರಥಮ ಸ್ಥಾನವನ್ನು ಪಡೆಯುವುದರ ಮೂಲಕವಾಗಿ ಒಂದು ಏನಂದರೆ ಹೊಸದಾದಂಥ ಒಂದು ದಾಖಲೆಯನ್ನು ಆರ್ ಜಿ ಹಿಬಾರೆ ಶಾಲೆ ಪಡೆದಿದೆ. ಹಾಗಾದರೆ ಬನ್ನಿ, ಸ್ವತಃ 616 ಅಂಕಗಳನ್ನು ಪಡೆದಿರುವಂಥ ವೈಷ್ಣವಿ ವಿದ್ಯಾರ್ಥಿನಿಯೊಂದಿಗೆ ನಾವಿದ್ವಿ. ನಮಸ್ಕಾರ. ನಮಸ್ಕಾರ. ನಿಮ್ಮದು SSLC ಫಲಿತಾಂಶ ಪ್ರಕಟವಾಗಿದೆ, ತಗೊಂಡು 616 ಅಂಕಗಳನ್ನು ತಗೊಂಡಿದ್ರೆ ಏನನಿಸುತ್ತೆ? ನನಗೆ ಭಾಳ ಖುಷಿ ಆಗ್ತಾ ಇದೆ, ನಾನು ಇಷ್ಟು 616 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀನಂತ. ಎಲ್ಲ ಒಂದು ಕಡೆ 625-25 ತಗೋಬೋದಿತ್ತಲ್ವಾ? ಎಲ್ಲಿ 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 ಕಡಿಮೆ ಆಯಿತು ಅಂತ? ತಗೋಬೋದಿತ್ತು, ಆದರೆ ನನಗೂ ಕೂಡ ಗೊತ್ತಾಗಲಿಲ್ಲ. ನನಗೆ ಪ್ರಯತ್ನ ಪಟ್ಟಿದ್ದಕ್ಕೆ ನಾನು ಮಾಡಿದ್ದೀನಿ, ಅಷ್ಟು ಮಟ್ಟಿಗೆ ನನಗೆ ದೇವ್ರು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಅಷ್ಟು ನಂದು 98.56 ಅಲ್ಲಿ ನಾನು ಖುಷಿ ಇದ್ದೀನಿ, ನಾನು ಸಂತೋಷವಾಗಿದ್ದೀನಿ. ಇಲ್ಲ, ಎಲ್ಲ ಒಂದು ಕಡೆ ತಮ್ಮದೆಲ್ಲ ಕ್ಲಾಸಲ್ಲಿ ಹ್ಯಾಂಗೆ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು, ಎಲ್ಲ ಸ್ಲಿಪ್ ಟೆಸ್ಟು ಹಾಫ್ ಇಯರ್ಲಿ ಕ್ವಾರ್ಟರ್ಲಿ ಇಯರ್ಲಿ ಈ ರೀತಿ ತೊಗೊಂಡಾಗ ತಾವು ಹ್ಯಾಂಗೆ ಮಾಡ್ತಾ ಇದ್ದೀವಿ? ಸೀರೀಸ್ ಎಕ್ಸಾಮಿನೇಷನ್ಸ್ ತೊಗೋತಾ ಇದ್ರು, ಸೀರೀಸ್ ಎಕ್ಸಾಮ್ಸು ಪ್ರಿಪ್ರೇಟರಿ ಎಕ್ಸಾಮ್ಸ್ನಲ್ಲೆಲ್ಲ ನಾನು ಚೆನ್ನಾಗೇ ಸ್ಕೋರ್ ಮಾಡ್ತಾ ಇದ್ದೀನಿ. ಕೆಲವೊಂದು ವಿಷಯಗಳಲ್ಲಿ ನಾನು ಕಡಿಮೆ ಅಂಕಗಳು ಸ್ಕೋರ್ ಮಾಡಿದ್ರು ಕೂಡ ನಮ್ಮ ಟೀಚರ್ಸ್ ಎಲ್ಲ ನಂಗೆ ಸಪೋರ್ಟ್ ಮಾಡಿ ಭಾಳ ಸಪೋರ್ಟ್ ಮಾಡಿದ್ದಾರೆ. ನೀನು ಮುಂದೆ ಬೋರ್ಡ್ ಎಕ್ಸಾಮ್ನಲ್ಲಿ ಚೆಂದ ಸ್ಕೋರ್ ಮಾಡ್ತೀಯ ಅಂತ, ಹಾಗಾಗಿ ನಾನು ಇವತ್ತು ಒಳ್ಳೆ ಅಂಕಗಳನ್ನು ಸ್ಕೋರ್ ಮಾಡಿದ್ದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಕಾಲೇಜ್ ಅವರ್ಸ್ನಲ್ಲಿ ತಾವು ಇರ್ತಾ ಇದ್ರಿ, ಮತ್ತು ಮನೆಗೆ ಹೋಗಿದ ಮೇಲೆ ತಾವೇನಾದ್ರು ಸ್ಪೆಷಲ್ ಸ್ಟಡಿ ಏನಾದರೂ ಮಾಡ್ತಾ ಇದ್ರಾ? ಸ್ಪೆಷಲ್ ಸ್ಟಡಿ ಅಂತೇನಲ್ಲ, ಬಟ್ ನಾನು ಹಿಂಗೆ ನಮ್ಮದು ಸೀರಿಯಸ್ ಎಕ್ಸಾಮ್ಸೇ ಇರ್ತೀವಿ ಕಂಟಿನ್ಯೂ. ಮನೆಗೆ ಹೋಗೋಷ್ಟೇ ನಾನು ಸ್ವಲ್ಪ ಏನಾದರೂ ಪೆಂಡಿಂಗ್ ವರ್ಕ್ ಏನು ಇರ್ತಾ ಇತ್ತು ಅದು ಮಾಡ್ತಿದ್ದೆ. ಆಮೇಲೆ ಈಗ ಫುಲ್ ಸಿಲೆಬಸ್ನಲ್ಲಿ ಎಷ್ಟು ನಂದು ಚಾಪ್ಟರ್ಸ್ ಆಗಿವೆ, ಎಷ್ಟು ಉಳಿದಿವೆ ಅಂತ ನೋಡ್ಕೋತಾ ಇದ್ದೀನಿ. ಮತ್ತು ಯಾವ್ಯಾವ ಲೆಸನ್ಸ್ ಉಳಿದಿರ್ತೀವಿ ಅವು ನಾನು ಓದ್ತಾ ಇದ್ದೀನಿ, ಅವು ಅಭ್ಯಾಸ ಮಾಡ್ತಾ ಇದ್ದೀನಿ. ಅಂದರೆ ಯಾವ ಫಸ್ಟ್ ಒಂದ್ಸಲ ನಂದು ಎಲ್ಲ ನಂದು ರಿವಿಷನ್ ಆಗ್ತಾ ಇತ್ತು, ಅದಕ್ಕೆ ನಾನು ಬಿಟ್ಬಿಡ್ತೀನಿ ಸ್ವಲ್ಪ. ಯಾವ ನನಗೆ ಚಾಪ್ಟರ್ಸ್ ಹಾರ್ಡ್ ಆಗ್ತಿವು, ಯಾವ ಲೆಸನ್ಸ್ ಟಫ್ ಆಗ್ತಿವು, ಯಾವ ಸಬ್ಜೆಕ್ಟ್ ಟಫ್ ಆಗ್ತಿತ್ತು ಅದಕ್ಕೆ ನಾನು ಭಾಳ ಜರ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಹಾಗೆ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು, ಟಫ್ ಸಬ್ಜೆಕ್ಟ್? ಫೇವ್ರೇಟ್ ಸಬ್ಜೆಕ್ಟ್ ಟಫ್ ಸಬ್ಜೆಕ್ಟ್ ಎರಡು ಕೂಡ ಒಂದೇ ಆಗಿವೆ ನಂದು. ಸೈನ್ಸೇ ನಂದು ಫೇವ್ರೇಟ್ ಸಬ್ಜೆಕ್ಟು, ಟಫ್ನೂ ಕೂಡ ಅದೇ. ಯಾಕಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ನಂಗೆ ಫಿಸಿಕ್ಸ್ ಸ್ವಲ್ಪ ಟಫ್ ಹೋಗ್ತಿತ್ತು. ಈಗೂ ಕೂಡ ನಂಗೆ ಫಿಸಿಕ್ಸೇ ಟಫ್ ಆಗ್ತದೆ, ಕೆಮಿಸ್ಟ್ರಿ ಬಯಾಲಜಿ ನಾ ಈಸಿಲಿ ಸ್ಕೋರ್ ಮಾಡ್ಬೋದು, ಫಿಸಿಕ್ಸೇ ಟಫ್ ಆಗ್ತದೆ ಅದಕ್ಕೆ. ಹಾಗಾಗಿ ಫಿಸಿಕ್ಸೇ ಟಫ್. ಭಾಳ ಜನ ವಿದ್ಯಾರ್ಥಿಗಳು ಹೇಳ್ತಾರೆ ಮ್ಯಾಥ್ಸ್ ಅಂದರೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ತಲೆಗೆ ಹೋಗಲ್ಲ, ಟಫ್ ಆಗುತ್ತೆ. ಅದು ಸರಿನೇ, ನನಗೂ ಕೂಡ ಮ್ಯಾಥ್ಸ್ ಭಾಳ ಟಫ್ ಆಗ್ತಿತ್ತು. ಆದರೆ 10th ಸ್ಟ್ಯಾಂಡರ್ಡ್ನಲ್ಲಿ ನಮ್ಮದು ಮ್ಯಾಥ್ಸ್ ಸರ್ ಇದ್ದಾರೆ, ಸುನೀಲ್ ಸರ್ ಅಂತ, ಅವರು ಭಾಳಷ್ಟು ನಮಗೆ ಪ್ರಿಪೇರ್ ಮಾಡಿದ್ದಾರೆ. ನಾನು ಪೆಹಲೆ ಹೇಗಿದ್ದೇನೆ ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಯಾವ ಕ್ವಶನ್ ಇರ್ತಿತ್ತು ಆ ಕ್ವಶನ್ ಅಷ್ಟೇ ಮಾಡೋ ಒಂದು ಕೆಪಬಿಲಿಟಿ ನನ್ನ ಬಳಿ ಇತ್ತು. ಆದರೆ ಸುನೀಲ್ ಸರ್ ಅವ್ರು ಏನು ಮಾಡ್ತಿದ್ರು ಅಂದರೆ 10th ಸ್ಟ್ಯಾಂಡರ್ಡ್ನಲ್ಲಿ ಬೇರೆ ಕ್ವಶನ್ ಬ್ಯಾಂಕ್ಸ್ ಅದು ಎಲ್ಲ ನಮಗೆ ಕೊಟ್ಟರು. ಕ್ವಶನ್ ಬ್ಯಾಂಕ್ಸ್ ಕುಮಾರಸ್ವಾಮಿ ಹಿಂಗೆ ಜೆರಾಕ್ಸ್ ಕೊಟ್ಟಿದ್ರು ಕ್ವಶನ್ಸು, ಅವೆಲ್ಲ ನಾನು ಸಾಲ್ವ್ ಮಾಡ್ತಿದ್ದೆ. ಹಾಗೆ ಸಾಲ್ವ್ ಮಾಡಿ ನಮ್ಮ ಮ್ಯಾಥ್ಸ್ನಲ್ಲಿ ಇಂಟ್ರೆಸ್ಟು ನಾನು ಪರ್ಫೆಕ್ಟ್ ಆದ ಅಂತ ಹೇಳ್ಬೋದು. ಸರ್, ನಾ ಫಸ್ಟು 6th 7th ನಾನು ಮ್ಯಾಥ್ಸ್ ಭಾಳ ವೀಕಿತ್ತು, ನಂದು ಭಾಳ ವೀಕಿತ್ತು ಮ್ಯಾಥ್ಸು. ಅಷ್ಟೇ ಎಷ್ಟು ಹೇಳ್ಕೊಟ್ಟಾರ ನಾನು ಅಷ್ಟೇ ಮಾಡ್ತಿದ್ದೆ. ಆದರೆ ಸುನೀಲ್ ಸರೇ ಅನ್ಬೋದು, ಅವ್ರಲ್ಲಿಂದನೇ ನಾನು ಮ್ಯಾಥ್ಸ್ ಒಳ್ಳೆ ಸ್ಕೋರ್ ಮಾಡಿದ್ದೀನಿ, ಹಾಗಾಗಿ ಮ್ಯಾಥ್ಸ್ನಲ್ಲಿ ನಂದು ಬೋರ್ಡ್ ಎಕ್ಸಾಮ್ನಲ್ಲಿ ಮ್ಯಾಥ್ಸ್ 100 out of 100 ಇವೆ. ಏನಾದರೂ ಯಾರಾದ್ರೂ ಶಿಕ್ಷಕರ ಕೈಯಿಂದ ಹೊಡೆಸ್ಕೊಂಡಿದ್ದು ಬಯಸ್ಕೊಂಡಿದ್ದು ಏನಾದ್ರು ನೆನಪಿದೆನಾ? ಇಲ್ಲ, ಹಾಗೇನ ಯಾವುದೋ ಟೀಚರ್ಸ್ಗೆಲ್ಲ ಹೊಡೆಸ್ಕೊಂಡಿದ್ದು ಬಯಸ್ಕೊಂಡಿಲ್ಲ. ಬಟ್ ನಾವು ಯಾವಾಗಲೂ ಹೀಗೆ ಗುಲಾಟ ಮಾಡ್ತಾ ಇರ್ತೀವಿ, ಅದಕ್ಕೆ ನಾವು ಬಯಸ್ಕೊಂಡಿದ್ದೀವಿ. ಮತ್ತೆ ಅದಕ್ಕೇನು ಬಯಸ್ಕೊಂಡಿದ್ದೆ ನಂಗೆ ಅಷ್ಟೇನಿಲ್ಲ. ಯಾವಾಗಾದ್ರೂ ಹೋಮ್ವರ್ಕ್ ಮಿಸ್ ಆಗಿದ್ದು ಏನಾದರೂ? ಇಲ್ಲ, ಹಾಗೇನಿಲ್ಲ. ಹೋಮ್ವರ್ಕ್ ಅದು ಮಿಸ್ ಆದರೂ ನಾವು ಯಾವಾಗಲೂ ಮಾಡ್ತಿದ್ವಲ್ಲ, ಯಾವಾಗಾರ ಒಂದು ನಾವು ಮಾಡ್ಲಕ್ಕೆ ಆಗಲ್ದ್ರು ಭೀ ಏನಾರ ಅದ್ರ ರೀಸನ್ ಇರ್ತಿತ್ತು ಅದ್ರ ಹಿಂದಂತ. ಟೀಚರ್ಸು ನಮಗೆ ಒಟ್ಟೇನು ಬೈಯೋದು ಹೊಡೆದೇನು ಮಾಡಿಲ್ಲ. ಒಂದು ವೇಳೆ ನಾವು ಕೂಡ ಒಂದು ವೈಷ್ಣವಿ ಥರ ಪರ್ಸೆಂಟೇಜ್ ತೊಗೋಬೇಕು, ನಾನು ಅವಳ ಥರ ಆಗಬೇಕು ಅನ್ನೋವಂಥ ವಿದ್ಯಾರ್ಥಿನಿಗೆ ತಾವೇನು ಹೇಳಿ? ಹಾಗಂದರೆ ಡೈಲಿ ಡೈಲಿ ಸ್ಕೂಲಿಗೆ ಹೋಗಬೇಕು, ಒಂದು ಕ್ಲಾಸ್ ಮಿಸ್ ಮಾಡಬಾರ್ದು. ಮತ್ತು ಡೈಲಿ ಏನು ಸ್ಕೂಲಿಗೆ ಹೋಗಿ ಬರ್ತೀವಿ ಏನು ಹೇಳಿರ್ತಾರೆ ಸ್ಕೂಲ್ನಾಗ ಅದು ಒಂದು ಸಲ ರಿವೈಸ್ ಮಾಡಬೇಕು.
ನಾ ಹೇಳ್ತಾ ಇದ್ದೀನಿ ಖರೆ ಇದು ನಂಗೆ ರಿವೈಸ್ ಮಾಡೋಕ್ಕಾಗಿಲ್ಲ, ಆದರೂ ಅದು ಟ್ರೈ ಮಾಡಬೇಕು. ಯಾಕಂದರೆ ನಮಗಲ್ಲಿ ಸ್ವಲ್ಪ ದಿನಾಲೂ ವರ್ಕ್ಸ್ ಮಾಡೋ ಏನು ಪೆಂಡಿಂಗ್ ವರ್ಕ್ಸ್ ಇರ್ತಾವೆ ಅವು ಮಾಡಬೇಕಾಗ್ತವೆ. ಹಾಗಾಗಿ ನಾವು ದಿನ ಏನು ಹೇಳ್ತಾರೆ ಸ್ಕೂಲ್ನಲ್ಲಿ ಅದು ರಿವೈಸ್ ಮಾಡೋಕ್ಕೆ ನಮಗೆ ಆಗೋದಿಲ್ಲ. ಹಾಗಾಗಿ ನಾನು ಹೇಳಬೇಕಂದ್ರೆ ದಿನಾಲೂ ಏನು ಕ್ಲಾಸಲ್ಲಿ ಹೇಳಿರ್ತಾರ ಅದೇ ನಾವು ಒಂದೇ ಸಲ ಮನೆಗೆ ಬಂದು ರಿವೈಸ್ ಮಾಡಬೇಕು. ಮತ್ತು ಪೆಂಡಿಂಗ್ ವರ್ಕ್ಸ್ ಏನಿರ್ತಾವೆ ಅವು ಮಾಡೋಣ ಅಷ್ಟು ಸಾಕು ದಿನಾಲೂ. ಮತ್ತು ಎಕ್ಸಾಮ್ ಸಮೀಪ ಇದ್ದರೆ ಸ್ಟಡಿ ಮಾಡಬೇಕು ರಾತ್ರಿ. ಮತ್ತು ನಾನು ನಿದ್ದೆಗಟ್ ಮಾಡಿದ್ದೇನೆ, ಆದರೆ ನೀವು ಹಾಗೆ ಮಾಡಬಾರ್ದು. ನಿದ್ದೆ ಕೂಡ ಚಂದ 6 to 8 hours ಮಾಡಬೇಕು, ಯಾಕಂದರೆ ಅದರ ಹೆಲ್ತ್ ಇಶ್ಯೂ ಆಗ್ಬೋದು. ಮತ್ತು ಎಷ್ಟು ಲೇಝಿನೆಸ್ ಮಾಡಬಾರ್ದು. ಎಕ್ಸಾಮ್ ಟೈಮ್ನಲ್ಲಿ ಸ್ಪೆಷಲಿ ಓದಬೇಕು. ಎಕ್ಸಾಮ್ ಅಂತ ಫ್ರೀ ಇರಬೇಕಂತ ಭೀ ಓದ್ಬಿ ಫ್ರೀ ಬಿಡಬಾರ್ದು. ಹಾರ್ಡ್ ವರ್ಕ್ ಮಾಡಬೇಕು, ಅದು ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮನೆಯಲ್ಲಿ ತಮ್ಮ ಪೋಷಕರು ಏನಾದರೂ ಬರೀ ಏನು ಬುಕ್ ಹಿಡ್ಕೊಂಡು ಕೂಡ್ತೀಯ ಓದ್ತೀಯ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡು ಅಂತೇಳಿ ಮಮ್ಮಿ ಬೈದಿದ್ದು ಪಾಪ ಬೈದಿದ್ದು ಏನಾದರೂ ಇಲ್ಲ ಹೆಲ್ಪ್ ಏನು ಮಾಡು ಅಂತಿದ್ದಿಲ್ಲ, ಬಟ್ ನಾನು ಭಾಳ ಓದ್ತಾ ಇದ್ದೀನಲ್ಲ ನನ್ನ ಹೆಲ್ತ್ ಎಲ್ಲ ಕೆಡ್ತಾ ಇತ್ತು ಇಂಚೂರು ದಿನ. ಹಾಗಾಗಿ ಅವರು ಹೆಚ್ಚಿಗೆ ನಿದ್ದೆ ಮಾಡು ಚೆನ್ನಾಗಿ ಹೆಲ್ತ್ ಅದು ನೋಡ್ಕೊ ಅಂತಿದ್ರು. ನಾನು ಮುಂಜಾನೆನೂ ಕೂಡ ಅವ್ರು ಬೇಗನ ಎಬ್ಬಿಸ್ತಾ ಇರಲಿಲ್ಲ ನನಗೆ, ಅವರು ಮಾರ್ಕ್ಸ್ ಇಂಪಾರ್ಟೆಂಟ್ ಇಲ್ಲ ನನಗೆ, ನಿನ್ನ ಹೆಲ್ತ್ ಇಂಪಾರ್ಟೆಂಟೇ ಅಂತಿದ್ರು. ನನಗೇನು ಪ್ರೆಷರ್ ಅವ್ರೇನು ಹಾಕಿರಲಿಲ್ಲ, ನೀವು ಹಿಂಗೆ ಓದು ನನಗೆ ಇಷ್ಟೇ ಪರ್ಸೆಂಟೇಜಸ್ ಬೇಕಂತ. ಅವ್ರು ನಾನು ಎಷ್ಟು ತೆಗೆದ್ರೂ ಖುಷಿ ಆಗೋರೇ ಇದ್ದರು. ಹಾಗಾಗಿ ಅವ್ರದ್ದೇನು ಪ್ರೆಷರ್ನೂ ಇದ್ದಿಲ್ಲ. ನಾ ಎಲ್ಲೋ ಏನು ಓದಿದ್ದೀನಿ, ನಂದು ಒಂದು ಎಫರ್ಟ್ಸ್ ಹಾಕಿ ಓದಿನಿ ಅಂತ ಹೇಳ್ತೀನಿ. ಎಲ್ಲ ಒಂದು ಕಡೆ ತಾವು ಓದುವಾಗ ಏನೋ ಮಧ್ಯದಲ್ಲಿ ಬಿ ಪಿ ಲೋ ಆಗಿತ್ತು, ತಮ್ಮ ತಂದೆಯವರು ಏನು ಓದ್ತೀಯ ಸಾಕ್ಬಿಡು ಅಷ್ಟು ಇದು ಮಾಡಬೇಡ ಅಂತಂದಿದ್ರು. ಇನ್ನೊಂದು ಹೆಂಗೆ ಹಾಂ ಆಗ ಮಿಡಲ್ದಾಗ ಅಂದರೆ CAS ಎಕ್ಸಾಮ್ ಟೈಮ್ನಲ್ಲೇ ನಂದು ಬಿ ಪಿ ಲೋ ಆಗಿತ್ತು. ಹಾಗಾಗಿ ನಾನು ಆ ಟೈಮ್ನಲ್ಲಿ ಹೆಚ್ಚಿಗೆ ನಿದ್ರೆನೂ ಕೂಡ ಮಾಡ್ತಾ ಇರಲಿಲ್ಲ. ಹಾಗಾಗಿ ಡಾಕ್ಟರ್ಸ್ ಎಲ್ಲ ಹೇಳ್ತಾಯಿದ್ರು 6 to 8 hours ನಿದ್ದೆ ಮಾಡಬೇಕು ಅಂತ. ಹಾಗಾಗಿ ಮತ್ತು ನಮ್ಮ ಅಪ್ಪನೂ ಹೇಳಿದ್ರು ನೀನು ರಾತ್ರಿ 10 ಗಂಟೆನೇ ಮಲ್ಕೋಬೇಕು, ಮುಂಜಾನೆ 6 ಗಂಟೆಗೆ ಏಳಬೇಕು ಅಂತ ಸ್ಟ್ರಿಕ್ಟ್ ನನಗೆ ಹೇಳಿದರು. ಆಗ ಕೂಡ ಆಗ ಒಂದು ಸ್ವಲ್ಪ ದಿನ ನಾನು ಅದೇ ರುಟೀನ್ ಫಾಲೋ ಮಾಡಿದ್ದೆ. ಮತ್ತು ನಂದು ಹೆಲ್ತ್ ಕೂಡ ಚಂದ ಒಳ್ಳೆಯದಾಯಿತು. ನಿದ್ರೆನೂ ಮಾಡಿದೆ ಸ್ವಲ್ಪ ದಿನ ಮಾಡಿರಲಿಲ್ಲ. ಹಾಗಾಗಿ ನಂದು ಬಿ ಪಿ ಲೋ ಆಗಿತ್ತು. ಅದೇ ನಿಮ್ಮ ಕ್ಲಾಸಲ್ಲಿ ಏನು ಕೇವಲ ಪಾಠ ಬೋಧನೆ ಮಾಡ್ತೀರಾ, ಏನಾದರೂ ಕಲ್ಚರ್ ಆ್ಯಕ್ಟಿವಿಟಿ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಈ ರೀತಿ ಏನಾದರೂ ಆ್ಯಕ್ಟಿವಿಟಿ ನಡೀತಾ ಇದ್ವಾ? ಹಾಂ ಎಲ್ಲ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ ನಡೀತಾವೆ. ಡ್ಯಾನ್ಸ್ ಕ್ಲಾಸಸ್ ಇರ್ತಿತ್ತು. ನಾವು 10th ಅಂತಂದ್ರೂ ನಾವು ಏನೂ ಆ್ಯಕ್ಟಿವಿಟೀಸ್ ಬಿಡ್ತಿರಲಿಲ್ಲ. ಆ್ಯಂಕರಿಂಗ್ ಮಾಡಿದ್ರು ನಾವು ಮಾಡ್ತಿದ್ದೆವು. ಮತ್ತು ಡ್ಯಾನ್ಸ್ ಇದ್ರೂ ನಾವು ಮಾಡ್ತಿದ್ದೆವು ಏನಾರ ಫಂಕ್ಷನ್ ಅದು ಇದ್ರು. ಮತ್ತು ಆ್ಯನಿವಲ್ ಡೇ ಇತ್ತು ಈ ವರ್ಷನೇ ಆ್ಯನಿವಲ್ ಡೇ ಆಚರಣೆ ಮಾಡಿದ್ವಿ. ಆ್ಯನಿವಲ್ ಡೇನಲ್ಲಿ ಕೂಡ ನಾನು ಮತ್ತು ನನ್ನ ಗೆಳತಿ ಸೆಕೆಂಡ್ ಆಪರೇಷನ್ ನಾವಿಬ್ಬರು ಆ್ಯಂಕರಿಂಗ್ ಕೂಡ ಮಾಡಿದ್ದೀವಿ ಆ್ಯನಿವಲ್ ಡೇದು. ಮತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನೂ ಮಾಡಿದ್ದೀವಿ. ಮತ್ತು ಮಕ್ಕಳಿಗೆ ಸ್ಪೋರ್ಟ್ಸ್ ಕೂಡ ಆಡಿಸ್ತಾರೆ. ಸ್ಪೋರ್ಟ್ಸ್ ಬಹಳಷ್ಟು ಮಕ್ಕಳು ಜಿಲ್ಲಾ ಮಟ್ಟ ತಾಲೂಕು ಮಟ್ಟಕ್ಕೆ ಹೋಗಿದ್ದಾರೆ. ನಿಮ್ಮ ಅಧ್ಯಕ್ಷರು ಈ ಬಾರಿ ಸರ್ ಏನಾದ್ರು ತಮ್ಮ ಬರ್ತಾ ಇದ್ರ, ತಮ್ಮ ಜೊತೆ ಭೇಟಿ ಆಗ್ತಾ ಇದ್ರ, ಏನಾದ್ರು ಹೇಳ್ತಾ ಇದ್ರ, ಏನಾದ್ರು ಸಜೆಷನ್ ಕೊಡ್ತಾ ಇದ್ರ? ಹಾಂ ಅವ್ರು ಯಾವ ಅವರು ಸ್ವಲ್ಪ ದಿನ ಆದ ನಂತರ ಶಾಲೆಗೆ ಬರ್ತಾನೆ ಇದ್ರು. ನಮ್ಮ ಕ್ಲಾಸಿಗೆ ಬರ್ತಾ ಇದ್ರು, ನಮ್ಗೆ ಹೇಳ್ತಾ ಇದ್ರು ಒಳ್ಳೆ ಚೆನ್ನಾಗಿ ಓದಿ ಚಂದ ಒಳ್ಳೆ ರಿಸಲ್ಟ್ ತರಬೇಕು ನೀವು ಅಂತೆಲ್ಲ ಹೇಳ್ತಾ ಇದ್ರು. ನಮಗೆ ಯಾವಾಗಲೂ ಹಿಂಗೆ ಬರ್ತಾ ಇದ್ರು, ನಮಗೆಲ್ಲ ಮೋಟಿವೇಶನ್ ಕೊಡ್ತಾ ಇದ್ರು. ಕೊನೆಯದಾಗಿ ವೈಷ್ಣವಿ, ತಮ್ಮ ರೆಕಾರ್ಡನ್ನು ಯಾರಾದರೂ ಮುರಿಬೋದಾ? ಜೂನಿಯರ್ಸ್ ಅಂದರೆ ಈಗ 9th toppers ಹೋಗಬೇಕಾಗ್ತದೆ. ನಾವು ಭಾಳಷ್ಟು ಮಂದಿ ಇದ್ದಾರೆ, ನಂದೆಲ್ಲ ಆತ್ಮೀಯರೇ. ಹಾಗೆ ನಾವು ಒಬ್ಬದೇ ಹೆಸರು ತೊಗೊಂಡ್ರೆ ತಪ್ಪಾಗ್ಬೋದು. ಯಾರಾದರೂ ಮುರಿಲಿ ಅಂತ ನಾನು ಇಚ್ಛೆ ಪಡ್ತೀನಿ. ಯಾರಾದರೂ ಮುರಿತಾರೆ ಈಗ ಅಪ್ಕಮಿಂಗ್ ಬ್ಯಾಚ್ ಅಂತಷ್ಟೇ ನನ್ನ ಹೋಪ್. ಮುಂದಿನ ತಮ್ಮ ವಿದ್ಯಾಭ್ಯಾಸ ಏನು ತೊಗೊಳ್ಬೇಕು? ಮುಂದೆ ನಾ ಸೈನ್ಸ್ ಫೀಲ್ಡ್ ಮಾಡೀನಿ ರೀ, ನೀಟ್ ಮಾಡೋದು. ಹಾಗಾದರೆ ವಿದ್ಯಾರ್ಥಿನಿಯ ಪೋಷಕರು ಏನು ಹೇಳ್ತಾರೆ? ನಿಜಕ್ಕೂ ಕೂಡ ಒಂದು ರಾಜ್ಯದಲ್ಲೇ ಗುರುತಿಸಿಕೊಳ್ಳುವಂಥ ರೀತಿಯಲ್ಲಿ ಒಂದು ಫಲಿತಾಂಶವನ್ನು ವಿದ್ಯಾರ್ಥಿನಿ ನೀಡಿದ್ದಾಳೆ. ಹಾಗಾದರೆ ಪೋಷಕರು ಏನು ಹೇಳ್ತಾರೆ? ಸರ್ ನಮಸ್ಕಾರ. ನಮಸ್ಕಾರ. ಭಾಳ ಹಾರ್ಡ್ ವರ್ಕ್ ಆಯ್ತು ಹುಡುಗರಿಗೆ. ಲಾಸ್ಟ್ ಹೆಲ್ತ್ ಕೆಟ್ಟಿತ್ತು, ಬಿ ಪಿ ಲೋ ಆಗ್ಲತ್ತಿತ್ತು, ನಾನೇ ಬೈತಿದ್ದ, ಅವ್ರು ಟೀಚರ್ಸಿಗೆಲ್ಲ ಹೇಳಿದ್ದೆ ನಾನು ಇಷ್ಟು ಪ್ರೆಷರ್ ಆಗ್ಲತ್ತೀರಿ ನಮ್ಮ ಹುಡುಗಿಗೆ ಅಂದ್ರೂ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ನಾ ಆ್ಯಕ್ಚುಲಿ ಶಿಲ್ಪಾ ಮೇಡಮ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಜಗಡ ಅವ್ರಸನೇ ಹೆಚ್ಚಿಗೆ ಆಡಿದ. ಹಾಂ ಜಗಡ ಫಸ್ಟ್ ಜಗಡ ಆಡಿದೆ ಅವರಿಗೆ, ಫೋನ್ ಮಾಡಿದ್ವಿ ಅವರಿಗೆ,
ಮನೆಯಲ್ಲಿ ಅವಳು ಸ್ಟಡಿ ಹೇಗಿರ್ತಾ ಇತ್ತು? ಹಾರ್ಡ್ ವರ್ಕ್, ಫುಲ್ ಹಾರ್ಡ್ ವರ್ಕ್. ಯಾವುದಾದ್ರು ಸಬ್ಜೆಕ್ಟ್ ನಮಗೆ ತಿಳಿಯಲ್ಲ, ಅವೆಲ್ಲ ಅವ್ರ ಟೀಚರ್ಸಿಗೆ ಮಾಡ್ಕೊಳ್ತು, ನಾವೇನು ಹೇಳಿಲ್ಲ, ಫುಲ್ ಕ್ರೆಡಿಟ್ ಟೀಚರ್ಸ್. ಮನೆಯಲ್ಲಿ ಏನಾದರೂ ಹೀಗೆ ಪಪ್ಪ ನನಗೆ ಈ ಸಬ್ಜೆಕ್ಟ್ ಟಫ್ ಅನ್ನಿಸ್ತಾ ಇದೆ? ಏನೂ ಅಂದಿಲ್ಲ, ಏನೂ ಕೇಳಿಲ್ಲ. ಮ್ಯಾಥ್ಸ್ ಇಲ್ಲಿ ಟಫ್ ಇದ್ದರೆ ಅವ್ರ ಅಣ್ಣಗೆ ಮಾತಾಡ್ತಿದ್ದಳು ಅಷ್ಟೇ, ಅವ್ರ ಅಣ್ಣ ಇಂಜಿನಿಯರ್ ಅದನ್ನ, ಮ್ಯಾಥ್ಸ್ ಟಫ್ ಇದ್ದರೆ ಅವ್ರ ಅಣ್ಣ ಸರಿ ಮಾತಾಡ್ತಿದ್ದಳು, ಕನ್ಫರ್ಮ್ ಮಾಡ್ಕೋತಿದ್ದಳು ಅಷ್ಟೇ. ಪ್ರತಿ ಯಶಸ್ಸಿನ ಹಿಂದೆ ಇದೇ ಸ್ಕೂಲ್ ಸ್ಟೂಡೆಂಟ್, ಅಣ್ಣನ ಇದೇ ಸ್ಕೂಲ್ ಸ್ಟೂಡೆಂಟ್. ಒಂದು ಪ್ರತಿ ಯಶಸ್ಸಿನ ಹಿಂದೆ ಏನಪ್ಪ ಅಂದರೆ ಒಂದು ಏನಂದರೆ ತಮ್ಮ ತಂದೆ ತಾಯಿಯ ಪ್ರೋತ್ಸಾಹ ಮಕ್ಕಳಿಗೆ ಸದಾ ಇರುತ್ತೆ. ಸೊ ಇಂಥ ಒಂದು ರಿಸಲ್ಟನ್ನು ತೊಗೊಂಡು ಕೆಲವೊಂದು ಪೋಷಕರು ಏನು ಮಾಡ್ತಾರೆ, ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಬರಬೇಕು, ಹಾಗೆ ಬರಬೇಕು, ಹೀಗೆ ಬರಬೇಕಂತ ಇದ್ದಾರೆ. ಸೊ ಅಂಥ ಪೋಷಕರಿಗೆ ತಾವೇನು ಹೇಳ್ತೀರಿ? ಹಾಗೇನಿಲ್ಲ, ಸ್ಕೋರ್ ಇಸ್ ನಾಟ್ ಇಂಪಾರ್ಟೆಂಟ್, ಸ್ಟ್ರಗಲ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಅಂದರೆ ಪ್ರಯತ್ನ ಮಾಡಬೇಕು ಅಂತ ಬರುತ್ತೆ. ಇವಾಗ ಇಲ್ಲಿ ಮುಗರ್ ಇಲ್ಲಿ ಮುಗರ್ ಬಂದಿದ್ದಾರೆ, ಅವ್ರದ್ದು ದೇ ಆರ್ 3 ಅವರ್ ಕಾಂಪಿಟೇಟರ್, ಮೂವರು ಸೇಮ್, ಬಟ್ ಅವ್ರಿಗೆ ಸ್ಕೋರ್ ಕಡಿಮೆ ಆಗಿದೆ. ಏನೋ ಮಿಸ್ಟೇಕ್ ಈ ಸಲ ಎಕ್ಸಾಮ್ನಲ್ಲಿ, ಹೆದರಿಕೆ ಭೀ ಆಗಿದೆ ಹುಡುಗರಿಗೆ. ಟೈಟ್ ಎಕ್ಸಾಮ್ ಇತ್ತು, ಮಾತಾಡಿದ್ರೆ ಟೈಟ್ ಮಾಡಿದರೆ, ನಮ್ಮ ಹುಡುಗಿಗೆ ಯಾರೋ ಮಾತಾಡಿದ್ರೆ 10 ನಿಮಿಷಕ್ಕೆ ಪೇಪರ್ ಕೊಟ್ಟಿಲ್ಲ ಅಂತ. ಅದ್ರಾಗೂ ಸೋಷಿಯಲ್ದಾಗ 4 ಮಗು, ಇದ್ರಾಗಿನಾಕಿ ಇನ್ನು 4 ಮಗು ಬರ್ತಿದ್ದು ಮೋಸ್ಟ್ಲಿ. ಈ ಸಲ ಈ ದಿಸ್ ಸ್ಕೋರ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ಬಿಗ್ ಗುಡ್. ಹೇಗೆ ಮುಂದಿನ ಶಿಕ್ಷಣ ಎಲ್ಲ ತಮ್ಮ ಮಗಳಿಗೆ? ಮುಂದಿನ ಶಿಕ್ಷಣ ಸೈನ್ಸ್ ಮಾಡಿಸಿ ಮೇಡಮ್, ಸರ್ ಸೈನ್ಸ್ ಮಾಡಿಸಿದ್ದೀವಿ. ಮತ್ತೆ ಏನಾದರೂ ಹೊಸದೇನಾದರೂ ಪ್ಲ್ಯಾನ್ ಬೇರೆ ಬೇರೆದು ಏನಾದರೂ ಮುಂದೆ ನಮ್ಮ ಮಗಳಿಗೆ ಮೆಡಿಕಲ್ ಮಾಡಿಸ್ಬೇಕು? ಅಕ್ಕಿಂದ ಟೆಸ್ಟ್ ಮೆಡಿಕಲ್ ಮಾಡ್ತೀನಿ ಅಂತಿದ್ದಾಳೆ, ಮಾಡ್ತಾಳೆ, ನೋಡಬೇಕು. ಒಟ್ಟಾರೆಗೆ ತಮ್ಮ ಮಗಳು ಓವರಾಲ್ ರಿಸಲ್ಟ್ ಕುರಿತಾಗಿ ಒಬ್ಬ ಪೋಷಕರಾಗಿ ಏನು ಹೇಳ್ತೀರಾ? ಹೆಮ್ಮೆ ಪಡ್ತೀನಿ. ಮೊದಲಿಂದು ಅವಳು ಬೆಳೆಯೋ ಸಿರಿ ಮೊಳಕಲ್ಲೇ ಅನ್ನುವಂಥಕ್ಕೆ ಮೊದಲಿಂದು ಫಸ್ಟ್ಲಿಂದು ಫಸ್ಟ್ ರ್ಯಾಂಕ್ ರೀ ಸ್ಟೂಡೆಂಟ್ಸ್ ಅವಳು. ನಾವು ಎಲ್ಲ ಸಪೋರ್ಟ್ ಮಾಡ್ಕೊತ ಬಂದೆ ಫಸ್ಟ್ಲಿಂದು. ಅವಳಿಗೆ ಮನೆಗೆ ಬಂದು ಕೇಳ್ತಿದ್ದಳು ಮಮ್ಮಿ, ನನ್ನ ಜೊತೆನೇ ಇರ್ತಿದ್ದಳು ಹೆಚ್ಚಿಗೆ. ಅವಳು ಬಂದು ಕೂಡಲೇ ಹೋಮ್ವರ್ಕ್ ಅದು ಕಂಪಲ್ಸರಿ ಹೋಮ್ವರ್ಕ್ ಮಾಡೋದು, ಕ್ಲಾಸಸ್ ಕರೆಕ್ಟಾಗಿ ಅಟೆಂಡ್ ಮಾಡ್ತಿದ್ದಳು. ಅದೊಂದು ಭಾಳ ಕಂಪಲ್ಸರಿಯಾಗಿ ಅಟೆಂಡೆನ್ಸ್, ಫುಲ್ ಅಟೆಂಡೆನ್ಸ್ ಅವಳದು. ಒಂದು ಕ್ಲಾಸು ಮಿಸ್ ಮಾಡ್ತಿದ್ದಳು, ಏನು ಕ್ಲಾಸ್ನಾಗ ಎಲ್ಲ ಹೇಳ್ತಿದ್ರೆ ಅದೆಲ್ಲ ಸರಿಯಾಗಿ ಕೇಳ್ತಿದ್ದಳು. ಅದ್ರಲ್ಲಿಂದ ಆಕೆ ಇಷ್ಟು ಬರಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಕೆಲವೊಂದು ಸಲ ಅನಿವಾರ್ಯವಿರುತ್ತೆ, ಆರೋಗ್ಯವಿರಲ್ಲ, ಅಂಥ ಸಂದರ್ಭದಲ್ಲಿ ಏನಾದರೂ ಒಮ್ಮೆ ನಾನು ಹಾಲಿಡೇ ತೊಗೊಳ್ತೀನಿ ಹಾಗೆ ಏನಾದರೂ ಹೇಳಿದ್ರೆ ಹ್ಯಾಂಗ ಮಾಡ್ತೀನಿ? ಅದು ಎಮರ್ಜೆನ್ಸಿ, ಒಂದು ಹಾಲಿಡೇ ಅಷ್ಟೇ ಸರ್, ಅಂದರೆ ಎಮರ್ಜೆನ್ಸಿನೇ ತೊಗೊತಿಲ್ಲ ಅವಳು. ಅವತ್ತಿನ ದಿವಸ ನೆಕ್ಸ್ಟ್ ಡೇ ಮತ್ತೆ ಅದು ಮಿಸ್ಸಿಗೆ ಕೇಳಿ ಸರಿ ಕೇಳಿ ಫೋನ್ ಮಾಡ್ಕೊಂಡು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಿದ್ದಾಳೆ ಅವಳು. ಅಂದರೆ ಈಗ ಏನಾದರೂ ಯಾವುದಾದ್ರೂ ರಜೆಗಳಲ್ಲಿ ಏನಾದರೂ ಸುಟ್ಟಿ ಕೊಟ್ಟಿದ್ದಲ್ಲಿ ಏನಾದರೂ ಇದ್ದಲ್ಲಿ ತಮ್ಮ ಮಗಳು ಮನೆಯಲ್ಲಿ ಏನಾದರೂ ಕೋಚಿಂಗ್ ಹೋಗ್ತಾ ಇದ್ದಾಳೆ ಅಥವಾ ಏನಾದರೂ ರಜೆಗಳಲ್ಲಿ? ಸರ್, ರಜೆಗಳಕ್ಕೆ ಡ್ರಾಯಿಂಗ್ ಇಂಟ್ರೆಸ್ಟ್ ಇತ್ತು, ಡ್ರಾಯಿಂಗ್ ಮಾಡ್ತಿದ್ದಳು, ರಂಗೋಲಿ ಇಂಟ್ರೆಸ್ಟು, ಮೆಹಂದಿ ಇವೆಲ್ಲ ಭಾಳ ಇಂಟ್ರೆಸ್ಟ್ ಅವಳಿಗೆಲ್ಲ, ಆ ಥರ ಎಲ್ಲ ಕ್ಲಾಸಸ್ ಮಾಡ್ತಿದ್ದಳು. ಒಟ್ಟಾರೆಯಾಗಿ ಒಂದು ರಿಸಲ್ಟ್ನ ವೈಷ್ಣವಿ ರಿಸಲ್ಟ್ ಕೊಡ್ತಾಗ ಏನು ಹೇಳ್ತಾರೆ? ರಿಸಲ್ಟಲ್ಲಿ ಸರಿಯಾಗಿ ಬಂದರೆ ಸರ್ ಪ್ರೌಡ್ ಫೀಲ್ ಮಾಡ್ತಾರೆ, ನಾವು ಎಷ್ಟು ಇದು ಇಟ್ಕೊಂಡಿದ್ದೆ ಅಷ್ಟು ಪ್ರೌಡ್ ಫೀಲ್ ಮಾಡ್ತೇವೆ ಸರ್. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.